ಶೀತಕಾರಿ ಪ್ರಾಣಾಯಾಮ. ಸೊ ಈ ಪ್ರತಿ ಪ್ರಾಣಾಯಾಮನು ನೀವೊಂದು 6 to 8 rounds ಅಥವಾ 6 to 10 rounds ಪ್ರಾಕ್ಟೀಸ್ ಮಾಡ್ಬೋದು. ಸೊ ಶೀತಕಾರಿ ಪ್ರಾಣಾಯಾಮದಲ್ಲಿ ನೀವು ನಿಮ್ಮ ಟಂಗ್ನ ಫಸ್ಟ್ ಒನ್ನಲ್ಲಿ ಹೆಂಗೆ ಪ್ರೊಟ್ರೂಡ್ ಮಾಡಿ ಟನಲ್ ಶೇಪಲ್ಲಿ ತಂದ್ರೋ, ಇವಾಗ ಅದನ್ನು ಆಚೆ ಸ್ಟ್ರೆಚ್ ಮಾಡಿ ರೋಲ್ ಮಾಡಬೇಕು ಈ ಥರ. So air will go inside from the sides of your mouth, okay? So ade tara inhale exhale martta hogi, mouth inhale, nose exhale, okay? So it goes like this. ಸೊ ಈ ಥರ ಶೀತಕಾರಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಫೇಸ್ನಲ್ಲೂ, ಫ್ರೆಂಡ್ಸ್, ನಮ್ಮ ಬಾಡಿನಲ್ಲಿ ಯಾವ ಥರ ಮಸಲ್ಸ್ ಇರುತ್ತೋ ಅದೇ ಥರ ನಮ್ಮ ಫೇಸಲ್ಲೂ ಮೈನರ್ ಮಸಲ್ಸ್ ಇರುತ್ತೆ. ಸೊ ನೀವು ಈ ಕೂಲಿಂಗ್ ಪ್ರಾಣಾಯಾಮಗಳು ಪ್ರಾಕ್ಟೀಸ್ ಮಾಡಿದಾಗ ಆ ಮಸಲ್ಸ್ ಕೂಡ ಸ್ಟ್ರೆಚ್ ಆಗುತ್ತೆ, ಅದಕ್ಕೂ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಇದಾದಾಗ ಏನಾಗುತ್ತೆ, ನಾವು ಫೇಸ್ ಯೋಗ ಅಂತ ಪ್ರಾಕ್ಟೀಸ್ ಮಾಡ್ತೀವಲ್ಲ, ದೀಸ್ ಕೂಲಿಂಗ್ ಪ್ರಾಣಾಯಾಮಸ್ ಆರ್ ಆಲ್ಸೋ ಪಾರ್ಟ್ ಆಫ್ ಫೇಸ್ ಯೋಗ. ಸೊ ನಿಮ್ಮ ಫೇಸ್ನಲ್ಲಿ ಸ್ಟ್ರೆಸ್ ಕಾಣಲ್ಲ, ರಿಂಕಲ್ಸ್ ರೆಡ್ಯೂಸ್ ಆಗುತ್ತೆ, ಮತ್ತು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಕೂಲಿಂಗ್ ಪ್ರಾಣಾಯಾಮ ಬಂದು ಸದಂತ ಪ್ರಾಣಾಯಾಮ. ಸೊ ಸದಂತ ಪ್ರಾಣಾಯಾಮದಲ್ಲಿ ವಿ ಬೈಟ್ ಅವರ್ ಅಪ್ಪರ್ ಲೋವರ್ ಜಾ ಟೈಟ್ಲಿ, ಅಗೇನ್ ಇನ್ಹೇಲ್ ವಿತ್ ದ ಮೌತ್, ಎಕ್ಸೇಲ್ ವಿತ್ ದ ನೋಸ್. ಸೊ ಇಟ್ ಗೋಸ್ ಲೈಕ್ ದಿಸ್. ಈ ಥರ feel the coolness in the boundaries of your mouth. Relax the mind. Slowly open your eyes. So ee tara mooru cooling pranayamagal practice madodrinda namma brain cells bando calm down agutte. So brain cells nam stress related issue na help madutte. Calming down the brain cells will help you to manage stress levels. ಸೊ ಕೂಲಿಂಗ್ ಪ್ರಾಣಾಯಾಮದಿಂದ ಸ್ಟ್ರೆಸ್ ರಿಡಕ್ಷನ್ನು ಆಗತ್ತೆ ನಮಗೆ. ಮತ್ತು ಈ ಕೂಲಿಂಗ್ ಪ್ರಾಣಾಯಾಮಗಳನ್ನು ನೀವು ಹಾಗೆ ಪ್ರಾಕ್ಟೀಸ್ ಮಾಡೋಕ್ಕಿಂತ ಒಂದು ರೌಂಡ್ ಸೂರ್ಯ ನಮಸ್ಕಾರ ಮತ್ತು ಯಾವುದಾದ್ರೂ ಒಂದು 5 ಆಸನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಬ್ರೆತ್ ಕೂಡ ರೆಗ್ಯುಲೇಟ್ ಆಗುತ್ತೆ. ಸೊ ನಮ್ಮ ಮುಂದಿನ ಕ್ಲಾಸ್ನಲ್ಲಿ ಇನ್ನೂ ಅಷ್ಟು ಪ್ರಾಣಾಯಾಮ ಟೆಕ್ನಿಕ್ಸ್ ಕಲಿಯೋಣ, ಮೈಂಡ್ ಕಾಮ್ ಆಗಿಟ್ಕೊಂಡು ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಮಾಡೋಣ. Click on the bell icon to watch our latest videos.